ಸದಲ್ಗಾದ ಪ್ರಥಮ ದರ್ಜೆ ಕಾಲೇಜಿನ 100 ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆ ನೀಡಲಾಯಿತು. ಸದಲ್ಗಾ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ 100 ವಿದ್ಯಾರ್ಥಿಗಳು ಮೊದಲ ಲಸಿಕೆಯ ಲಾಭ ಪಡೆದರು. ಸದಲ್ಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಹಾಗೂ ಸಿಬ್ಬಂದಿಗಳಾದ ಸುಹಾಸಿನಿ ಶಿವಪ್ರಭು, ನೀಲವೇಣಿ, ರಾಹುಲ್ ತೌನಕ್ಕೆ, ವೆಂಕಟೇಶ್ ಮದಾಳೆ ಸೇರಿದಂತೆ ಮುಂತಾದವರ ನೇತೃತ್ವದಲ್ಲಿ 100 ವಿದ್ಯಾರ್ಥಿಗಳಿಗೆ ಕೋವಿಡ್ ಪ್ರಥಮ ಲಸಿಕೆಯನ್ನು ಯಶಸ್ವಿಯಾಗಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎನ್ಆರ್ ಪಾಟೀಲ್ ಮಾತನಾಡಿ ಆರೋಗ್ಯ ಇಲಾಖೆ ಮತ್ತು ಲಸಿಕೆ ಪಡೆದ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸದಲಗಾ ತಾಲೂಕಾ ಚಿಕ್ಕೋಡಿ ಇದರ ಪ್ರಾಂಶುಪಾಲರಾದಂಥ ಡಾಕ್ಟರ್ ಎನ್ಆರ್ ಪಾಟೀಲ್ರಾದ ನಾನು ತಮಗೆ ತಿಳಿಯಬಯಸುವುದೇನೆಂದರೆ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ 18 ವರ್ಷ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ COVID-19 ಉಚಿತ ಲಸಿಕೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಸುಮಾರು 100 ಜನರು ಭಾಗವಹಿಸಿ ಯಶಸ್ವಿಯಾಗಿ ಲಸಿಕೆಯನ್ನು ಪಡೆದುಕೊಂಡರು. ಈ ಲಸಿಕೆ ಅಭಿಯಾನದಲ್ಲಿ ಊರಿನ ಪ್ರಮುಖರು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಹಾಗೂ ಚಿಕ್ಕೋಡಿಯ ತಾಲೂಕಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಯವರು, ಅದೇ ರೀತಿ ಆರೋಗ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸದಲಗ ಇವರು ಪ್ರಮುಖವಾಗಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಉಪಯುಕ್ತತೆಯನ್ನು ಅದರ ಉಪಯೋಗವನ್ನು ಸಹಿತ ವಿದ್ಯಾರ್ಥಿಗೆ ತಿಳಿಸಿಕೊಟ್ಟು ಲಸಿಕೆ ಹಾಕುವುದರಿಂದ ಅದರ ಪ್ರಯೋಜನಗಳೇ ಅನ್ನೋದನ್ನು ಸಹಿತ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಿದರು. ಅವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ಲಸಿಕೆ ಬಗ್ಗೆ ಏನು ಭಯ ಇತ್ತು ಅಂಥ ಭಯವನ್ನು ಸಹಿತ ಅವರು ಹೋಗಲಾಡಿಸಿದರು. ಯಾಕಂದರೆ ಎಷ್ಟೋ ನಮ್ಮ ವಿದ್ಯಾರ್ಥಿಗಳು ಇವತ್ತು ಸಹಿತ ಲಸಿಕೆಯನ್ನು ತೆಗೆದುಕೊಳ್ಳಲಿಕ್ಕೆ ಹಿಂಜರಿತಿದ್ದಾರೆ. ಅವರ ಮನೆಯಲ್ಲಿ ತಂದೆ ತಾಯಿಗಳು ಸಹಿತ ಅವರಿಗೂ ಸಹಿತ ನಾವು ತಿಳಿ ಹೇಳಿ ವಿದ್ಯಾರ್ಥಿಗಳನ್ನು ಇಲ್ಲಿ ಬರಲು ಹೇಳಿದ್ದೇವೆ. ಇವತ್ತು 100 ವಿದ್ಯಾರ್ಥಿಗಳು, ಇನ್ನೂ ಸುಮಾರು 160 ವಿದ್ಯಾರ್ಥಿಗಳು ಲಸಿಕೆ ಹಾಕುವಲ್ಲಿದ್ದಾರೆ. ನಾಳೆ ಸುಮಾರು 150 ಲಸಿಕೆಗಳು ಬರುತ್ತವೆಂದೇಳು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ನಾಳಿನ ಒಂದು ಲಸಿಕಾ ಅಭಿಯಾನಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನಾಳೆ ಬರಲಿಕ್ಕೆ ನಾವು ತಿಳಿಸಿದ್ದೇವೆ. ಅಂದರೆ ನಾಳೆ ಎಲ್ಲ ವಿದ್ಯಾರ್ಥಿಗಳು ಬಂದರೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಲಸಿಕೆ ನೀಡದಂತೆ ಆಗುತ್ತದೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಾಳೆ ಕಟ್ಟುನಿಟ್ಟಿನ ಆದೇಶವನ್ನು ನಾವು ಎಲ್ಲ ಶಿಕ್ಷಕರಿಗೆ ಏನು ಮಾಡಿದೆ ಅಂದರೆ ಒಂದೊಂದು ವರ್ಗವನ್ನು ಒಂದು ಶಿಕ್ಷಕರು ಕೊಟ್ಟು ಆ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತು ರಾತ್ರಿ ಫೋನ್ ಮೂಲಕ ಸಂಪರ್ಕಿಸಿ ಅವರಿಗೆ ನಾಳೆ ಕಡ್ಡಾಯವಾಗಿ ಬರಲಿಕ್ಕೆ ತಿಳಿಸಿರುತ್ತೇವೆ. ಅವರು ನಾಳೆ ಬರ್ತಾರೆ, ಲಸಿಕೆಯನ್ನು ತೆಗೆದುಕೊಳ್ಳುತ್ತಾರೆ. ಇದು ಲಸಿಕೆ ಉಚಿತ ಲಸಿಕೆ ಕೊಡತಕ್ಕಂಥ ಒಂದು ಕರ್ನಾಟಕ ಸರ್ಕಾರದ ಒಂದು ಉದ್ದೇಶ ಏನೆಂದರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಉದ್ದೇಶ ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಈಗ ಆಡ್ ಏನೊಂದು ಸೆಮಿಸ್ಟರ್ ಇದೆ, ಆ ಪರೀಕ್ಷೆಗಳು ಅರ್ಧ ಮುಗಿದಿವೆ, ಇನ್ನೂ ಅರ್ಧ ಆಗಬೇಕಾಗಿದೆ, ಕೆಲವೊಂದು ವಿಷಯಗಳು ಉಳಿದಿವೆ. ಆ ಪರೀಕ್ಷೆಗೆ ಕುಳಿತುಕೊಳ್ಳಬೇಕಾದರೆ ವಿದ್ಯಾರ್ಥಿಗಳು ಸಹಿತ ಲಸಿಕೆಯನ್ನು ಪಡಿಬೇಕಾಗ್ತದೆ. ಆಮೇಲೆ ನಾವೇನು ಆಫ್ಲೈನ್ ತರಗತಿಗಳು ಪ್ರಾರಂಭವಾಗ್ತವೆ ಆವಾಗ ಸಹಿತ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರು ಲಸಿಕೆಯನ್ನು ಪಡೆಯಬೇಕಾಗುತ್ತದೆ. ಆ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರವು ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ 100% ವಿದ್ಯಾರ್ಥಿಗಳು ಲಸಿಕೆಯನ್ನು ಹಾಕಿಕೊಳ್ತಕ್ಕಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಆ ಅಭಿಯಾನಕ್ಕೆ ನಾವು ಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಸದಲಗಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಅಭಿಯಾನವನ್ನು ಇಟ್ಟುಕೊಂಡು 100 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಲಸಿಕೆಯನ್ನು ಪಡೆದುಕೊಂಡಿರುತ್ತಾರೆ. ಅದೇ ರೀತಿಯಾಗಿ ನಾಳೆ 150 ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ಕೊಡತಕ್ಕಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ಕೆ ಊರಿನ ಗಣ್ಯರು, ಪತ್ರಕರ್ತರು ಹಾಗೂ ಎಲ್ಲರೂ ಏನು ಸಹಕಾರ ನೀಡಿದ್ದಾರೆ ಆ ಒಂದು ಸಹಕಾರಕ್ಕೆ ಅವರೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಸ್ಎಸ್ ಲಗಳಿ ಸಚಿನ್ ಮಗದುಂ, ಜೆಕೆ ಕೇತಪ್ಪನವರ್, ಎಚ್ಆರ್ ಸಾಳುಂಕೆ, ಸತೀಶ್ ಕಟ್ಟಿ, ಮೇಘಾ ಪಾಟೀಲ್, ದಿಲೀಪ್ ಮಾಳಿಗೆ, ಸಾವಂತ್ ಮಾಳಿಗೆ ಸೇರಿದಂತೆ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.